ಶಿಗ್ಗಾವಿ ಇದ್ದು ಬರ್ತಾ ಇದೆ 3867 ಮತಗಳಿಂದ ಮುಖ್ಯಮಂತ್ರಿ ಬೊಮ್ಮಾಯಿ ಮುನ್ನಡೆಯಲಿದ್ದಾರೆ ಕಾಂಗ್ರೆಸ್ ನಲ್ಲಿ ರಾತ್ರಿಯೇ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸೂತ್ರ ಸಿದ್ಧವಾಗಿದೆ ರಾಜ್ಯದ ಅಧಿಕಾರದೊಂದಿಗೆ ಎಂಪಿ ಎಲೆಕ್ಷನ್ ಗೂ ಕೂಡ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ 50-50 ಅಧಿಕಾರ ಹಂಚಿಕೆಗೆ ಕಾಂಗ್ರೆಸ್ ನಾಯಕರ ಸಿದ್ಧ ಮೊದಲ 2.5 ವರ್ಷ ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟ ಆ ಬಳಿಕ 2.5 ವರ್ಷ ಇನ್ಯಾರು ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆ ಈಗ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ ಹತ್ರತ್ರ ಇದೆ ಒಂದು ವೇಳೆ ಇದೆ ನಂಬರ್ ಮುಂದೆ ಆದ್ರೆ ಯಾರು ಸಿಎಂ ಆಗ್ತಾರೆ ಅನ್ನುವ ಚರ್ಚೆ ಇತ್ತು ಆಲ್ರೆಡಿ ಆ ಒಂದು ಸೂತ್ರ ಸಿದ್ಧವಾಗಿದೆ 5 ವರ್ಷದ ಅಧಿಕಾರದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಅವರಿಗೆ ಇನ್ನುಳಿದಂತ ಅರ್ಧ ಅಧಿಕಾರ 2.5 ವರ್ಷ ಡಿಕೆ ಶಿವಕುಮಾರ್ ಅವರಿಗೆ ಇದಲ್ಲದೆ 5 ನಾಯಕರಿಗೆ ಡಿಸಿಎಂ ಹುದ್ದೆ ಕೂಡ ನೀಡಲಾಗುತ್ತೆ ಲಿಂಗಾಯತ ಒಕ್ಕಲಿಗ ಎಸ್ಸಿ ಎಸ್ಟಿ ಎಲ್ಲರಿಗೂ ಕೂಡ ಮಣೆ ಹಾಕೋದಕ್ಕೆ ಕಾಂಗ್ರೆಸ್ ಪಾಳಿಯ ಒಂದಷ್ಟು ಸೂತ್ರವನ್ನ ಹೆಣೆದುಕೊಂಡಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗುತ್ತೆ ಇವತ್ತು ಯಾರೆಲ್ಲ ಗೆಲ್ತಾರೆ ಆ ಎಲ್ಲಾ ಶಾಸಕರನ್ನು ಕೂಡ ಕರೆದುಕೊಂಡು ಬಂದು ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗುತ್ತೆ ಅಲ್ಲಿ ಇದರ ಒಂದು ತೀರ್ಮಾನ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅಧಿಕಾರ ಯಾರಿಗೆ ಯಾವ ರೀತಿಯಲ್ಲಿ ಕೊಡಬೇಕು ಯಾವ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಬೇಕು ಅನ್ನುವ ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ ಬಿಜೆಪಿಯ ಶಿವಕುಮಾರ್ ಗೆ ಶಾಂತಿನಗರದಲ್ಲಿ ಮುನ್ನಡೆ ಅಂತ ಹೇಳಲಾಗ್ತಾ ಇದೆ ಶಾಂತಿನಗರದಲ್ಲಿ ಹಾಲಿ ಶಾಸಕ ಎನ್ಎ ಹಾರಿಸ್ ಅವರಿಗೆ ಹಿನ್ನಡೆ ಬಿಜೆಪಿಯ ಶಿವಕುಮಾರ್ ಅವರಿಗೆ ಮುನ್ನಡೆ ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಕ್ಷಣದ ಅಪ್ಡೇಟ್ ಇದು ಶಾಂತಿನಗರದಲ್ಲಿ ಎನ್ಎ ಹಾರಿಸ್ ಅವರಿಗೆ ಹಿನ್ನಡೆ ಅನ್ನುವ ಅಪ್ಡೇಟ್ ಹಾಲಿ ಶಾಸಕರು ಕಾಂಗ್ರೆಸ್ನ ಅಭ್ಯರ್ಥಿ ಹಾರಿಸ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಆದರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಹಾರಿಸ್ ಅವರಿಗೆ ಹಿನ್ನಡೆ ಅನ್ನುವ ವಿಚಾರ ಇಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಸಾಕಷ್ಟು ವರ್ಕೌಟ್ ಅನ್ನು ಮಾಡಿತ್ತು ಈ ಬಾರಿ ಏನಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಕೂಡ ನಡೆಸಿತ್ತು ಅಂದರೆ ಪ್ರಚಾರದ ವಿಚಾರವಾಗಿ ಹಾಗಾಗಿ ಇದೆಲ್ಲೋ ಒಂದು ಕಡೆ ಈ ಕ್ಷಣಕ್ಕೆ ಕೈ ಹಿಡಿದಿರ್ಬೋದು ಆದರೆ ಎನಿ ಮೂಮೆಂಟ್ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಇದು ಈ ಕ್ಷಣದ ಅಪ್ಡೇಟ್ ಅಷ್ಟೇ ಟ್ರೆಂಡ್ ಅಷ್ಟೇ ಇದು ಯಾವುದೇ ಕ್ಷಣದಲ್ಲೂ ಕೂಡ ಚೇಂಜಸ್ ಆಗ್ಬೋದು ಅರ್ಚಿಕೆರೆಯಲ್ಲಿ ಕಾಂಗ್ರೆಸ್ಗೆ ಅಂದರೆ ಜೆ ಡಿ ಎಸ್ಗೆ ಟಕ್ಕರನ್ನು ಕೊಡ್ತಾ ಇದೆ 496 ಮತಗಳ ಅಂತರದಿಂದ ಎನ್ ಆರ್ ಸಂತೋಷ್ ಅವರ ಮುಂದೆ ಅಂದರೆ ಶಿವಲಿಂಗೇಗೌಡರು ಲೀಡನ್ನು ಪಡೆದುಕೊಂಡಿದ್ದಾರೆ ಎನ್ ಆರ್ ಸಂತೋಷ್ ಅವರು ಬಿಜೆಪಿಯಲ್ಲಿ ಟಿಕೆಟ್ ಸಿಗಿಲ್ಲ ಅಂತೇಳಿ ಜೆ ಡಿ ಎಸ್ಗೆ ಹೋಗಿದ್ರು ಕಳೆದ 1 ವರ್ಷದಿಂದ ಜೆ ಡಿ ಎಸ್ ಪಣದಲ್ಲಿ ಮುನಿಸಿಕೊಂಡಿದ್ದಂಥ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವ ಸುದ್ದಿ ಇತ್ತು ಕೊನೆಗೂ ಕೂಡ ಕಾಂಗ್ರೆಸ್ಗೆ ತೆರಳಿ ಅಲ್ಲಿ ಟಿಕೆಟನ್ನು ಗಿಟ್ಟಿಸಿಕೊಂಡಿದ್ದಾರೆ ಈಗ ಅವರು ಲೀಡನ್ನು ಕಾಪಾಡಿಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಅವರು ಲೀಡನ್ನು ಕಾಪಾಡಿಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಜಿದ್ದಾ ಜಿದ್ದಿನ ಕ್ಷೇತ್ರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಭಾರಿ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಇವರಿಗೆ ಮುನ್ನಡೆ ಅಂತ ಹೇಳಲಾಗ್ತಾ ಇದೆ ಶೆಟ್ಟರ್ ಅವರಿಗೆ 7533 ಮತಗಳು ಇಲ್ಲಿವರೆಗೂ ಕೂಡ ಲಭಿಸಿರುವಂಥದ್ದು ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅಂದರೆ ಭಾರಿ ಹಿನ್ನಡೆ ಆಗ್ತಾ ಇದೆ ಒಂದು 5,000 ಅಂತದ್ದು 4,604 ಮತಗಳಿಂದ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಅವರಿಗೆ 12,137 ಮತಗಳು ಇಲ್ಲಿವರೆಗೂ ಕೂಡ ಲಭಿಸಿರುವಂಥದ್ದು